ಹಲೋ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ಗೆ ಇದು ಬಿ ಡಿ ಎ ಫ್ಲ್ಯಾಟ್ ಮೇಳ ಡೈರೆಕ್ಟ್ ಖರೀದಿ ಮಾಡುವಂತಹ ಎರಡನೇ ವಿಡಿಯೋ ಆಗಿರುತ್ತೆ ಬಿ ಡಿ ಎ ಫ್ಲ್ಯಾಟ್ ಮೇಳದ್ದು ಈ ವಿಡಿಯೋದಲ್ಲಿ ನಾನು ನಾಗರ್ಬಾವಿ ಹತ್ರ ಇರೋ ಅಟ್ಯಾಚ್ ಟು ಚಂದ್ರಾಲೆ ಹೋಟೆಲ್ ಹತ್ತಿರದಲ್ಲಿರುವಂಥ ಬಿ ಡಿ ಎ ಅಪಾರ್ಟ್ಮೆಂಟ್ ಬಗ್ಗೆ ಫ್ಲ್ಯಾಟ್ ಬಗ್ಗೆ ನಾನು ಇದರಲ್ಲಿ ಕವರ್ ಮಾಡಿರ್ತೀನಿ ಅದು ಬಿ ಡಿ ಎ ವೆಬ್ಸೈಟ್ಗೆ ಹೇಗೆ ಹೋಗಬೇಕು ಅದು ಎಲ್ಲಿದೆ ವಾಟ್ ಇಸ್ ಅ ಬೇಸಿಕ್ ಪ್ರೈಸ್ ನೀವು ಯಾವ ಥರ ಪಾಯಿಂಟನ್ನು ರಿಮೆಂಬರ್ ಮಾಡ್ಕೋಬೇಕು ಸೈಟ್ ವಿಸಿಟ್ ಮಾಡಬೇಕಂದ್ರೆ ಎಲ್ಲಿಗೆ ಹೋಗಬೇಕು ಸೈಟ್ ವಿಸಿಟ್ ಆದಮೇಲೆ ಎಲ್ಲಿ ಡಿಸ್ಕಷನ್ ಮಾಡಬೇಕು ಅದರದ್ದು ಕಂಪ್ಲೀಟ್ ಪ್ರೊಸೀಜರ್ ಹೇಗಿರುತ್ತೆ ಹೇಗೆ ಬುಕ್ಕಿಂಗ್ ಮಾಡಬೇಕು ಆನ್ಲೈನಲ್ಲಿ ಆ ಎಲ್ಲ ಮಾಹಿತಿಗಳನ್ನು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿರ್ತೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ನಿಮ್ಗೇನಾದರೂ ಡೌಟ್ ಇದ್ದರೆ ನಿಮ್ಮ ಕ್ವಶನನ್ನು ಕಮೆಂಟಲ್ಲಿ ಹಾಕಿ ಎನಿ ಪಾಯಿಂಟ್ಸ್ ಕವರ್ ಮಾಡಿಲ್ಲ ಅಂದರೆ ಆನ್ಸರ್ ಮಾಡ್ತೀನಿ ಇನ್ ಕೇಸ್ ನಿಮ್ಮ ಕ್ವಶನ್ ನನಗೂ ಆನ್ಸರ್ ಆಗಲಿಲ್ಲ ಅಂದರೆ ಅದಕ್ಕೆ ಎಲ್ಲಿ ಹೋಗಬೇಕು ಯಾವ ಥರ ಅದಕ್ಕೆ ಉತ್ತರ ಪಡ್ಕೋಬೇಕು ಎಲ್ಲಿ ಹೋದರೆ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಸ್ವಲ್ಪ ಕ್ವಿಕ್ ಆಗಿರುತ್ತೆ ಮೊದಲನೇ ವೀಡಿಯೋ ನಾನು ಆಲ್ವರ್ ಬಿ ಡಿ ಎ ಫ್ಲಾಟ್ ಬಗ್ಗೆ ಮಾತಾಡಿದ್ದೀನಿ ಅಲ್ಲಿರೋದು ಆರ್ ಎ ಆರ್ ಫ್ಲ್ಯಾಟ್ಸು ಹನ್ನೊಂದು ಲಕ್ಷಕ್ಕೆ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಈಗ ನಾವು ಮಾಡ್ತಾ ಇರೋದು ಬಿ ಡಿ ಎ ನಾಗರ್ಭಾವಿ ಹತ್ತಿರದು ಇದು ಸ್ಟಾರ್ಟಿಂಗ್ ಫ್ರಮ್ ಒಂದು ಕೋಟಿ ನಾಲ್ಕು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಇದು ತ್ರೀ ಬಿ ಎಚ್ ಕೆ ಆಲ್ವರ್ದು ಒನ್ ಬಿ ಎಚ್ ಕೆ ಹೀಗೆ ಮತ್ತೆ ಇನ್ನೂ ಮುಂದೆ ಟೂ ಬಿ ಎಚ್ ಕೆ ಎಲ್ಲ ಇದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸೊ ಮೊದಲಿಗೆ ಬಿಫೋರ್ ವಿ ಸ್ಟಾರ್ಟ್ ಇನ್ ಕೇಸ್ ನೀವು ಸಬ್ಸ್ಕ್ರೈಬರ್ ಆಗಿದ್ದರೆ ಕಮೆಂಟ್ ಹೇಗಿದೆ ವಿಡಿಯೋ ಹೇಗಿದೆ ರಿವ್ಯೂ ಹೇಗಿದೆ ಇನ್ಫಾರ್ಮೇಷನ್ ಆಗಿದೆ ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಿಮಿಲರ್ ಕಂಟೆಂಟ್ ಏನಾದರೂ ನೀವು ಯೋಚ್ ಫ್ಯೂಚರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ರಿಯಲ್ ಎಸ್ಟೇಟು ಅಲಾಟ್ಮೆಂಟು ಆಪ್ಷನ್ನು ಗೌರ್ಮೆಂಟ್ ಕಡೆಯಿಂದ ಬಿ ಡಿ ಎ ಕೆ ಎಚ್ ಬಿ ಕಡೆಯಿಂದ ಏನೇನಿದೆ ಅಂತ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ನೋಡಿ ಈ ಥರ ಮಾಹಿತಿಗಳು ನಿಮಗೆ ಗೌರ್ಮೆಂಟ್ ಅನೌನ್ಸ್ ಮಾಡಿದ ಕೆಲವೇ ಕೆಲವು ಗಂಟೆಗಳಲ್ಲಿ ಕೆಲವೇ ದಿನಗಳಲ್ಲಿ ನಾನು ನಿಮಗೆ ಹಾಕ್ಕೊಡ್ತೀನಿ ಸೊ ಡಬ್ಲ್ಯೂ 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 ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಇದು ಈಸಿ ಇದೆ ಗೂಗಲಲ್ಲಿ ಬಿ ಡಿ ಎ ಟೈಪ್ ಮಾಡಿದ್ರೆ ಬಂದುಬಿಡುತ್ತೆ ಬಟ್ ತುಂಬ ಜನಕ್ಕೆ ಗೊತ್ತಾಗೋಲ್ಲ ಇಟ್ಸ್ ಓಕೆ ಬಟ್ ದಟ್ಸ್ ಫೈನ್ ಸೊ ಡಬ್ಲ್ಯೂ ಡಬ್ಲ್ಯೂ ಬಿ ಡಿ ಓ ಆರ್ ಜಿಗೆ ಬನ್ನಿ ಬಿ ಡಿ ಅವರು ಮತ್ತೊಂದು ಹೊಸ ವೆಬ್ಸೈಟನ್ನು ಓಪ್ ಸಾರಿ ವೆಬ್ಸೈಟ್ ಲಿಂಕನ್ನು ಜಾಲತಾಣವನ್ನು ಮಾಡಿದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡಿಗೆ ಫಸ್ಟ್ಗೆ ಇದ್ರದ್ದು ಕೂಡ ಲಿಂಕನ್ನು ನಾನು ಹಾಕಿರ್ತೀನಿ ವೆಬ್ಸೈಟಲ್ಲಿ ನೀವು ಇದನ್ನು ಓಪನ್ ಮಾಡಿದ್ರೆ ಕೆ ಬಿ ಡಿ ಎ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ನಿಗೆ ಬರ್ತೀರಾ ಇದು ತುಂಬ ಒಳ್ಳೆಯ ವೆಬ್ಸೈಟು ಟೆಂಡರ್ಸ್ ಏನು ನಡೀತಾ ಇದೆ ಆಕ್ಷನ್ ಏನು ನಡೀತಾ ಇದೆ ರೀಸೆಂಟ್ ಪ್ರೆಸ್ ರಿಲೀಸ್ ಏನಾಯಿತು ಬಿ ಡಿ ಎಲ್ಲಿ ಬಿ ಡಿ ಎ ಡೆವಲಪ್ಮೆಂಟ್ ಬಗ್ಗೆ ಓಕೆ ಏನೇನು ಸೊ ಏನೇನು ಎಲ್ಲೆಲ್ಲಿ ಬಿ ಡಿ ಎ ಡೆವಲಪ್ಮೆಂಟ್ ಫ್ಲೈಓವರ್ಸ್ ಆಗಲಿ ಶಿವರಾಮ್ ಕಾರೊಂತ್ಲೇಔಟ್ ಆಗಲಿ ಫ್ಲ್ಯಾಟ್ ಮೇಳದ ಬಗ್ಗೆ ಆಗಲಿ ತುಂಬ ಒಳ್ಳೆ ಮಾಹಿತಿನ ಹಾಕಿದ್ದಾರೆ ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್ ವೆಬ್ಸೈಟ್ ಇನ್ ಅವರ್ ಫ್ರೀ ಟೈಮ್ ಸೊ ಈಗ ನಮಗೆ ಬೇಕಾಗಿರೋದು ಫ್ಲ್ಯಾಟ್ ಮೇಳ ಫ್ಲ್ಯಾಟ್ ಡೈರೆಕ್ಟ್ ಬೈ ಸೊ ಇದನ್ನು ಆಪ್ಷನ್ ಕ್ಲಿಕ್ ಮಾಡಿ ಇದು ಕ್ಲಿಕ್ ಮಾಡಿದ ತಕ್ಷಣ ಟೋಟಲ್ ಐದರಿಂದ ಆರು ಪ್ಲೇಸ್ಗಳಲ್ಲಿ ಕನಿಮಿನಿಕೆ ಕೊಂಬಳುಗೋಡು ಕೊಂಬಳುಗೂಡು ಫೇಸ್ ತ್ರೀ ಕಣಿಮಣಿಕೆ ಫೇಸ್ ಫೋರ್ ಕೊಂಗೊಟ್ಟ ಫೇಸ್ ಒನ್ ಕೊಂಗೊಟ್ಟ ಫೇಸ್ ಟೂ ಕೋನ್ಸಂದ್ರಪುರ ವಿಲೇಜ್ ಹೊಸಕೋಟೆ ರೋಡಲ್ಲಿದೆ ಫೇಸ್ ಟೂ ಹಾಗೆ ನಾಗರಬಾವಿ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ನಾಗರಬಾವಿ ವಿಡಿಯೋ ಇರುತ್ತೆ ಹಾಗೆ ಆಲೂರು ಫೇಸ್ ಒನ್ ಕೂಡ ಆಲೂರಲ್ಲೂ ಕೂಡ ಒಂದು ಆರು ಫ್ಲಾಟ್ ಇದೆ ಆಲೂರ್ದು ಆಲ್ರೆಡಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಇನ್ನು ನಮ್ಮ ಚಾನಲ್ಗೆ ಹೋದರೆ ನಂದು ಫಸ್ಟ್ ವಿಡಿಯೋ ವಿಡಿಯೋ ಸೆಕ್ಷನಿಗೆ ಹೋಗಿ ಓಕೆ ದೆನ್ ಬಿ ಡಿ ಎ ಪ್ಲೇ ಲಿಸ್ಟ್ಗೆ ಹೋಗಿ ಎ ಸೆಲೆಕ್ಟ್ ಮಾಡಿ ಇಲ್ಲಾಂದ್ರೆ ವಿಡಿಯೋ ಸೆಕ್ಷನ್ ಬಂದರೆ ರೀಸೆಂಟ್ ವಿಡಿಯೋ ಅದೇ ಇರುತ್ತೆ ಸೊ ತಡ ಮಾಡೋದ್ ಬೇನ ಬನ್ನಿ ಸೊ ನಾಗರ್ಬಾವಿದು ಏನ್ ಡೀಟೇಲ್ ಇದೆ ಅಂದ್ರೆ ನಾಗರ್ಬಾವಿಯಲ್ಲಿ ಚಂದ್ರ ಲೇಔಟ್ಗೆ ಅಟ್ಯಾಚ್ ಆಗಿರೋ ಬಿಡಿಯೋ ಡಿ ಡಿ ಬಿ ಡಿ ಅಲ್ಲಿ ಇರೋದೆಲ್ಲ ತ್ರೀ ಬಿ ಎಚ್ ಕೆ ಇಟ್ಸ್ ತ್ರೀ ಬಿ ಎಚ್ ಕೆ ಹೌಸಿಂಗ್ ಪ್ರಾಜೆಕ್ಟ್ ಸರ್ವೆ ನಂಬರ್ ಒನ್ ನಾಟ್ ತ್ರೀ ಆಫ್ ನಾಗರ್ಬಾವಿ ಯಶವಂತಪುರ ಹೋಬಳಿ ಬೆಂಗಳೂರು ನಾರ್ತ್ ತಾಲೂಕ್ ಬೆಂಗಳೂರಲ್ಲಿ ಬರ್ತಾ ಇದೆ ಲೊಕೇಶನ್ ಕ್ಲಿಯರ್ ಆಗಿ ಹಾಕಿದ್ದಾರೆ ನಾಗರಬಾವಿ ಯಶವಂತಪುರ ಹೋಬಳಿ ಹೇಳಿ ಅಮ್ಯುನಿಟೀಸ್ ಇಲ್ಲಿ ಏನಿದೆ ಅಂದರೆ ಕವರ್ಡ್ ಕಾರ್ ಪಾರ್ಕಿಂಗ್ ಇದೆ ಕಾರ್ ಪಾರ್ಕಿಂಗ್ಗೆ ನೀವು ಕೊಡಬೇಕಾಗುತ್ತೆ ದುಡ್ಡು ಅದರ ಚಾರ್ಜಸ್ ಕೆಳಗಡೆ ಹೇಳ್ತೀನಿ ಹಾಗೆ ಪವರ್ ಸಪ್ಲೈ ಫಾರ್ ಲಿಫ್ಟ್ ಇದೆ ಕಾಮನ್ ಏರಿಯಾ ಐಸ್ ಸಪೋರ್ಟೆಡ್ ವಿತ್ ಜನರೇಟರ್ ಇದೆ ವಾಟರ್ ಸಪ್ಲೈ ಇದೆ ಚಿಲ್ಡ್ರನ್ ಪ್ಲೇ ಏರಿಯಾ ಇದೆ ಟೂ ಫ್ಲಾಟ್ಸ್ ಇನ್ ಈಚ್ ಸಾರಿ ಟೂ ಲಿಫ್ಟ್ಸ್ ಇನ್ ಈಚ್ ಟವರ್ ಇದೆ ಟೂ ಸ್ಟೇರ್ ಕೇಸ್ ಇನ್ ಈಚ್ ಟವರ್ ಇದೆಲ್ಲ ಬೇಸಿಕ್ ಫೆಸಿಲಿಟಿ ಇಲ್ಲಿ ನೀವು ಸ್ವಿಮ್ಮಿಂಗ್ ಪೂಲು ಕ್ಲಬ್ ಹೌಸು ಎಕ್ಸೆಟ್ರಾ ಎಕ್ಸೆಟ್ರಾ ಟಾಪ್ ಒನ್ ಬಿಲ್ಡಿಂಗ್ನವ್ರು ಮಾಡಿದ ಥರ ಇಲ್ಲಿ ಇರೋದಿಲ್ಲ ಈ ಪ್ರೈಸಿಗೆ ಅವರೇನಾದ್ರೂ ಅಪಾರ್ಟ್ಮೆಂಟ್ ಕಟ್ಟಿದರೆ ಅವ್ರು ಮಿನಿಮಮ್ ಎರಡು ಮೂರು ಕೋಟಿಗೆ ಸೆಲ್ ಮಾಡ್ತಾರೆ ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಅಲ್ಲಿ ಆಮ್ ಜಸ್ಟ್ ಆಸ್ ಪರ್ ಮೈ ವ್ಯೂ ಪ್ರಕಾರ ಸೊ ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ಒಂದು ಕೋಟಿ ನಾಲ್ಕು ಲಕ್ಷದಿಂದ ಇದು ಸ್ಟಾರ್ಟ್ ಆಗುತ್ತೆ ವಾಟರ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಚಾರ್ಜ್ ಮೆನ್ಷನ್ ಮಾಡಿಲ್ಲ ಅದರದ್ದು ಅಮೌಂಟ್ ಇದ್ರೂ ಇರ್ಬೋದು ಅದನ್ನು ಎಲ್ಲಿ ವಿಚಾರಿಸ್ಬೇಕು ಎಲ್ಲ ಹೇಳ್ತೀನಿ ನಾನು ನಿಮಗೆ ಪಾರ್ಕಿಂಗ್ ಫೀಸ್ ಬಂದುಬಿಟ್ಟು ಟೂ ಲ್ಯಾಕ್ ಫಿಫ್ಟಿ ಇಟ್ ಮೀನ್ಸ್ ನೀವು ಫ್ಲ್ಯಾಟ್ ತೊಗೊಂಡ್ಮೇಲೆ ನಿಮಗೆ ಪಾರ್ಕಿಂಗ್ ಬೇಕಂದರೆ ಎಕ್ಸ್ಟ್ರಾ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಕೊಡಬೇಕಾಗುತ್ತೆ ಸೊ ಇಟ್ ಕಮ್ಸ್ ಅಂಡರ್ ವಿತ್ ಪಾರ್ಕಿಂಗ್ ಒನ್ ಸಿ ಆರ್ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗುತ್ತೆ ಆನ್ ಅ ಬೇಸ್ ಪ್ರೈಸ್ ಇದು ಎಕ್ಸ್ಪೆಕ್ಟ್ ಇದು ಕೆಲವೊಂದು ಫೀಸ್ ಬಿಟ್ಬಿಟ್ಟು ಫಾರ್ ಎಕ್ಸಾಂಪಲ್ ಜಿ ಎಸ್ ಟಿ ಏನಾದರೂ ಇದ್ದರೆ ಅಡಿಷ್ನಲ್ ಏನಾದರೂ ಚಾರ್ಜ್ ಇದ್ದರೆ ಫಾರ್ ಎಕ್ಸಾಂಪಲ್ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಏನು ಫೀಸ್ ಇರುತ್ತೆ ಅದೆಲ್ಲ ಎಕ್ಸ್ಟ್ರಾ ನೀವು ತುಂಬಲೇಬೇಕು ಆನ್ ದಿಸ್ ನೋಟ್ ವಿಚ್ ಇಸ್ ಲೈಕ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಸೆವೆನ್ ಪರ್ಸೆಂಟ್ ಮೋಸ್ಲಿ ಏನಾದರೂ ಚೇಂಜ್ ಆಗಿರ್ಬೋದು ಅಪ್ರಾಕ್ಸಿಮಿಟಿ ಸೆವೆಟ್ ಸೊ ಅದೊಂದು ಏಳು ಲಕ್ಷ ಅಡಿಷನಲ್ ನಿಮಗೆ ಖರ್ಚಾಗುತ್ತೆ ಇದೆಲ್ಲ ತಲೆಯಲ್ಲಿ ತುಂಬ ಜನ ಒಂದು ಕೋಟಿ ಇದೆ ಅಂತ ಹೋಗ್ಬಿಡ್ತಾರೆ ಅಡಿಷ್ನಲ್ ಖರ್ಚು ಈ ಎಕ್ಸ್ಪೆನ್ಸಸ್ಸು ರಿಜಿಸ್ಟ್ರೇಷನ್ ಕಾಸ್ಟು ಡೆವಲಪ್ಮೆಂಟ್ ಮೀನ್ ಬಂದ್ ನೀವು ಅಲ್ಲಿ ತೊಗೊಂಡ್ಮೇಲೆ ನೀವು ಮಾಡೋವಂಥ ಎಕ್ಸ್ಪೆನ್ಸು ಕೂಡ ನಿಮ್ಮಲ್ಲಿ ಗಮನ ಇರಬೇಕು ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ನೀವು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದರದ್ದು ಸಂಪೂರ್ಣ ಮಾಹಿತಿ ನೀವು ಒಳಗಡೆ ಹೋಗ್ಬೋದು ಸೊ ವೆಬ್ಸೈಟ್ ಸ್ವಲ್ಪ ಸ್ಲೋ ಇರುತ್ತೆ ಡೋಂಟ್ ಹರಿ ಅಪ್ ಓಕೆ ತುಂಬ ಚೆನ್ನಾಗಿ ಒಂದು ವಿಡಿಯೋ ಹಾಕಿದ್ದಾರೆ ಐ ವಿಲ್ ಜಸ್ಟ್ ಪ್ಲೇ ಫಾರ್ ಮೆಲೆ ತುಂಬ ಚೆನ್ನಾಗಿ ಅವರೇ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ವಿಡಿಯೋನ ಕೂಡಿ ಔಟರ್ ರಿಂಗ್ ರೋಡ್ಗೆ ಅಟ್ಯಾಚ್ ಆಗೇ ಇದೆ ಇದು ತುಂಬ ತುಂಬ ಇಲ್ಲಿ ನೋಡಿ ನಾಯಂಡಳ್ಳಿ ಜಂಕ್ಷನ್ ಈಗ ಫಾರ್ ಎಕ್ಸಾಂಪಲ್ ನೀವು ದೇವಗೌಡ ಪೆಟ್ರೋಲ್ ಪಂಪು ಇಲ್ಲ ಸಾರಕಿ ಬನಶಂಕರಿ ಕಡೆಯಿಂದ ಹೋದರೆ ನಾಯಿಂಡಳ್ಳಿ ಸಿಗ್ನಲ್ ದಾಟಿದ ತಕ್ಷಣನೇ ಇದೆ ವಿ ವಿಡಿಯೋನ ಕೂಡ ನೀವು ಗಮನಿಸಿ ಐ ವಿಲ್ ನಾಟ್ ಸೇ ಇಲ್ಲಿಂದ ವೆಲ್ ಬಿಲ್ಟ್ ಆ ಥರ ಅಂತ ಹೇಳಲ್ಲ ಎಂಡ್ ಆಫ್ ದ ಡೇ ಇಟ್ಸ್ ಇಟ್ಸ್ ಅ ಬಿ ಡಿ ಎ ಬಿಲ್ಟ್ ಅಪಾರ್ಟ್ಮೆಂಟು ಕೆಲವೊಂದಲ್ಲಿ ನಿಮಗೆ ಹೋಗಿ ಚೆಕ್ ಮಾಡಲಿಕ್ಕೆಲ್ಲ ಇದೆ ಇಟ್ಸ್ ಇಟ್ಸ್ ಅ ಬಿಗ್ ಅಪಾರ್ಟ್ಮೆಂಟ್ ನೀವು ಹೊರಗಡೆಯಿಂದ ನೋಡಿದ್ರೆ ಎಲ್ಲ ಫ್ಲಾಟಿಗೆ ಸೇಲ್ ಇಲ್ಲ ಎಷ್ಟು ಕೆಲವು ಹಾರ್ಡ್ಲಿ ಹಾರ್ಡ್ಲಿ ನಂಬರ್ಸ್ ಸೇಲ್ಗಿದೆ ಇನ್ನೆಲ್ಲ ಆಲ್ರೆಡಿ ಅಲಾಟ್ಮೆಂಟ್ ಆಗಿದೆ ಆಲ್ರೆಡಿ ಇಲ್ಲಾಂದ್ರೆ ಬುಕ್ ಮಾಡ್ಕೊಂಡಿರ್ತಾರೆ ಇನ್ ಕೇಸ್ ನೀವೇನಾದರೂ ಆ ಏರಿಯಾದಲ್ಲಿ ನೋಡ್ತಾ ಇದ್ರೆ ಹಾಂ ಡೈಮೆನ್ಷನ್ ತುಂಬ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ವಿಡಿಯೋ ನೋಡೋದು ತುಂಬಾ ಅಡಿ ವೈಲ್ಡ್ ಆಗಿ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ರೂಮ್ ಲಿವಿಂಗ್ ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ ತ್ರೀ ಎಚ್ ಕೆ ಆಗಿದ್ರಿಂದ ಇಟ್ ಮೋರ್ ಸ್ಪೇಷಿಯಸ್ ಕಿಚನ್ ಕೂಡ ಸ್ಕ್ವೇರ್ ಮೀಟರ್ ಹಾಕಿದ್ದಾರೆ ಅಪ್ರಾಕ್ಸಿಮೇಟ್ಲಿ ನೈನ್ ಬೈ ನೈನ್ ನೈನ್ ಬೈ ನೈನ್ ಅಂದರೆ ಒನ್ ಹಂಡ್ರೆಡ್ ಏಯ್ಟಿ ನೈನ್ ಸ್ಕ್ವೇರ್ ಫೀಟಲ್ಲಿ ಕಿಚನ್ ಇದೆ ಎಲ್ ಶೇಪ್ ಕಿಚನ್ ಇದೆ ಬೇಕಾದಂಥ ಸೇಫ್ಟಿ ಎಲ್ಲ ಐ ಥಿಂಕ್ ಮೋಸ್ಟ್ಲಿ ಎಲ್ಲ ಅಟ್ಯಾಚ್ ಓ ಇದು ಯುಟಿಲಿಟಿ ಫೇಸ್ ಅನ್ಕೊ ಯುಟಿಲಿಟಿ ಜಾಗ ಅಂದ್ಕೊತೀನಿ ಡೈನಿಂಗ್ ಜಾಗ ಈ ಥರ ಇದೆ ಐ ಥಿಂಕ್ ಬೇಸಿಕ್ ಏನೇನು ಬೇಕೋ ಎಲ್ಲ ಹಾಕಿದ್ದಾರೆ ಇಂಟೀರಿಯರ್ ಸಮಥಿಂಗ್ ಇಸ್ ಸಮಥಿಂಗ್ ಆಲ್ಸೋ ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಅದನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಈ ಥರ ಡೀಟೇಲ್ಸ್ ಇದೆ ಹಾಗೆ ನಾನು ಕೆಳಗಡೆ ಕೆಲವೊಂದು ಇಂಪಾರ್ಟೆಂಟು ವಿಡಿಯೋ ನೋ ನೋಡ್ತಾ ಇದ್ದಾಗ ಹೇಳ್ತಾ ಹೋಗ್ತೀನಿ ಕವರ್ಡ್ ಪಾರ್ಕಿಂಗ್ ಈಸ್ ಪ್ರೊವೈಡೆಡ್ ಬೇಸಿಕ್ ಹೇಳಿದ್ದೀನಿ ಎಸ್ ಇಲ್ಲಿ ಈ ಎಂಟೈರ್ ತ್ರೀ ಬಿ ಎಚ್ ಕೆ ಬರೋದು ಕಾರ್ಪೆಟ್ ಏರಿಯಾ ಬಂದುಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸೆವೆನ್ ಸ್ಕ್ವೇರ್ ಫೀಟ್ ಇದೆ ಬಿಲ್ಟಪ್ ಏರಿಯಾ ಬಂದುಬಿಟ್ಟು ಒನ್ ತ್ರೀ ಏಯ್ಟ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ತ್ರೀ ಇದೆ ಇಟ್ಸ್ ಅಪ್ರಾಕ್ಸಿಮೇಟ್ಲಿ ಮಾರ್ಕೆಟಲ್ಲಿ ಹೇಳಬೇಕಂದ್ರೆ ಇದನ್ನು ಹೇಳೋದು ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಸ್ಕ್ವೇರ್ ಫೀಟಲ್ಲಿರೋ ತ್ರೀ ಬಿ ಎಚ್ ಕೆ ಹೌಸ್ ಅಂತ ಹೇಳ್ತಾರೆ ವಿಚ್ ಇಸ್ ವೆರಿ ಗುಡ್ ಸ್ಕ್ವೇರ್ ಫೀಟ್ ನನ್ನ ಪ್ರಕಾರ ಬೆಂಗಳೂರಲ್ಲಿ ಎಗೈನ್ ಪ್ರೀವಿಯಸ್ ವೀಡಿಯೋ ಹೇಳಿದಂಗೆ ವೆಟ್ರಿಫೈಡ್ ಟೈಲ್ಸ್ ಇದೆ ಆ್ಯಂಟಿಸ್ಕಿಟ್ ಸೆರಾಮಿಕ್ ಟೈಲ್ಸ್ ಫಾರ್ ಟಾಯ್ಲೆಟ್ಸ್ ಆ್ಯಂಡ್ ಸಿಟೌಟ್ಸ್ ಇದೆ ಗ್ರಾನೈಟ್ ಫ್ಲೋರಿಂಗ್ ಮಾಡಿದ್ದಾರೆ ಲಿವಿಂಗ್ ಆ್ಯಂಡ್ ಬೆಡ್ ಪುಷ್ ಡೋರ್ಸ್ ಟಾಯ್ಲೆಟ್ ಜಿ ಪಿ ಆರ್ ಶಟರ್ಸ್ ಓಕೆ ಯು ಪಿ ಎಸ್ ಸಿ ಸ್ಲೈಡಿಂಗ್ಸ್ ವಿಂಡೋಸ್ ಹಾಕಿದ್ದಾರೆ ವಿಚ್ ಇಸ್ ವೆರಿ ಕಾಮನ್ ಓಕೆ ಬೇಸಿಕ್ ಒಂದು ಡೀಟೇಲ್ಸ್ಗೆ ಏನೇನು ಬೇಕು ಅದರದ್ದು ಎಲ್ಲ ಕೂಡ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿದೆ ಹಾಗೆ ವಾಟರ್ ಸಪ್ಲೈ ಸಿಸ್ಟಮ್ ಸಂಪ್ ಆ್ಯಂಡ್ ಓವರ್ ಹೆಡ್ ಟ್ಯಾಂಕ್ ವಿತ್ ಡ್ಯುಯಲ್ ಪೈ ಪೈಪಿಂಗ್ ಸಿಸ್ಟಮ್ ಆ್ಯಂಡ್ ಎಸ್ ಟಿ ಪಿ ಫಾರ್ ಸೊ ದೀಸಲ್ಲಿ ನೀವು ಹೇಗೆ ಪ್ರೈವೇಟ್ ನೋಡಲಿಕ್ಕೆ ಹೋದಾಗ ಸರ್ ನಮ್ಮದು ಅಲ್ಲಿದೆ ಇಲ್ಲಿದೆ ಇದಿದೆ ಅದಿದೆ ನಾವು ಈಗ ಮಾಡಿದ್ದೀವಿ ಇಲ್ಲಿ ಗ್ರೆನೇಡ್ ಹಾಕಿದ್ದೀವಿ ಇಲ್ಲಿ ಎಸ್ ಎಸ್ ಹಾಕಿದ್ದೀವಿ ಅದೆಲ್ಲ ಇನ್ಫಾರ್ಮೇಷನ್ ಇವರು ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ ಇನ್ ಕೇಸ್ ನಿಮ್ಗೆ ಏನಾದರೂ ಪ್ಲಾನ್ ಏನಾದರೂ ಬೇಕಂದರೆ ಅಲ್ಲೇ ಕೂಡ ಅಟ್ಯಾಚ್ ಕೂಡ ಮಾಡಿದ್ದಾರೆ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಸೊ ತ್ರೀ ಬಿ ಎಚ್ ಕೆದು ಈ ಥರ ಇದೆ ಬೇಕಂದರೆ ಈಗ ಕ್ವಿಕ್ಕಾಗಿ ಈ ಬ್ಲಾಕಲ್ಲಿರೋದು ಈ ಥರ ಇದೆ ಸ್ಕ್ರೀನ್ಶಾಟ್ ಬೇಕಂದರೆ ತೊಗೊಳ್ಳಿ ಓಕೆ ಯಾವ ಫೇಸಿಂಗ್ ಇದೆ ಏನು ಅಂತ ಇಲ್ಲಿ ಇನ್ಫಾರ್ಮೇಷನ್ ಇಲ್ಲ ಬಟ್ ಓಕೆ ಫೇಸಿಂಗ್ ಎಸ್ ಫೇಸಿಂಗ್ ಇನ್ಫಾರ್ಮೇಷನ್ ಇಲ್ಲಿ ಲೋಡ್ ಆಗ್ತಾ ಇಲ್ಲ ಬಟ್ ಯು ಕ್ಯಾನ್ ಡೌನ್ಲೋಡ್ ಮ್ಯಾಪ್ ಡೌನ್ಲೋಡ್ ಮ್ಯಾಪ್ ಮಾಡ್ಕೊಂಬಿಟ್ಟು ನೀವೇನಾದರೂ ವಿಸಿಟ್ ಮಾಡೋಂಗಿದ್ರೆ ಸುಮ್ಮನೆ ಡೋಂಟ್ ವಿಸಿಟ್ ಇಟ್ ಬೇಕ್ ಎಲ್ಲ ಇನ್ಫಾರ್ಮೇಷನ್ ರೈಟ್ ಡೌನ್ ಮಾಡಿಕೊಂಡು ಮ್ಯಾಪಲ್ಲ ಇಟ್ಕೊಂಡು ಹೋಗಿ ಸೊ ಎಲ್ಲಿ ಇದೆ ಅಂದರೆ ಬ್ಲಾಕ್ ಒನ್ನಲ್ಲಿ ಮಾತ್ರ ಇರೋದು ಟು ನೀವು ಬುಕ್ ಹೋದರೆ ಸೊ ಎಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಆಗಿದ್ರೆ ಇಲ್ಲಿ ನಾಲ್ಕು ಸಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಸಿಕ್ಸ್ ಫ್ಲೋರ್ ನೈನ್ತ್ ಟೆಂತ್ ಫ್ಲೋರ್ ಇರುವಂತಹ ಬಿಲ್ಡಿಂಗು ಪ್ರತಿ ಫ್ಲೋರಲ್ಲೂ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ಟ್ವೆಲ್ ಹೌಸಸ್ ಇದೆ ಟ್ವೆಲ್ ಇಂಟು ಟೆನ್ ಅಂದರೆ ಆ ಫ್ಲೋರಲ್ಲಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಹೌಸಸ್ ಬರುತ್ತೆ ನೀವು ಇಲ್ಲಿ ಗಮನ ಇಟ್ಕೊಳ್ಳಿ ಅವೈಲಬಲ್ ಫ್ಲಾಟ್ಸ್ ಓನ್ಲಿ ಇನ್ ಅ ಗ್ರೀನ್ ಕಲರ್ ಫಸ್ಟ್ ಫ್ಲೋರಲ್ಲಿ ಒಂದಿದೆ ಸೆಕೆಂಡ್ ಫ್ಲೋರಲ್ಲಿ ಒಂದಿದೆ ತರ್ಡ್ ಫ್ಲೋರಲ್ಲಿ ಎಲ್ಲ ಬುಕ್ ಆಗಿದೆ ಫೋರ್ತ್ ಫ್ಲೋರಲ್ಲಿ ಒಂದಿದೆ ಫಿಫ್ತ್ ಫ್ಲೋರಲ್ಲಿ ಎರಡಿದೆ ಸಿಕ್ಸ್ ಸೆವೆಂತ್ ಏಯ್ಟ್ ಫ್ಲೋರಲ್ಲಿ ಎರಡಿದೆ ಇದೆ ಲಾಸ್ಟ್ ಟೆನ್ ಫ್ಲೋರಲ್ಲಿ ಒಂದು ಮೂರಿದೆ ಸೊ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಆಲ್ರೆಡಿ ಬುಕ್ಡ್ ಈ ಸೋಲ್ಡ್ ಫ್ಲಾಟ್ಸ್ ಇದೆಯಲ್ಲ ಇದು ಕೂಡ ಅವೈಲಬಲ್ ಫ್ಲಾಟ್ಸಲ್ಲಿತ್ತು ಗ್ರೀನ್ ಕಲರಲ್ಲಿ ಒಂದು ವಾರದ ಹಿಂದೆ ನೋಡಿದಾಗ ಸೊ ಜನಗಳು ಆಲ್ರೆಡಿ ಆನ್ಲೈನ್ ಕೂಡ ಬುಕ್ ಮಾಡಿ ತಗೊಂತಾ ಇದ್ದಾರೆ ಡಜಿಟ್ ಇಟ್ ಮೀನ್ಸ್ ದ್ಯಾಟ್ ದೆರ್ ಆರ್ ಪೀಪಲ್ ಆರ್ ಬೈಯಿಂಗ್ ಇಟ್ ಈ ಅಲಾಟೆಡ್ ಜೋ ಅಂದರೆ ಇದು ಮೊದಲೇನೆ ಯಾರು ಫ್ಲ್ಯಾಟ್ ಮಾಡ್ತೀವಿ ಅಂತ ಅಪ್ಲಿಕೇಶನ್ ಕರೆದಿರ್ತಾರಲ್ಲ ಐ ಡೋಂಟ್ ನೋ ಟೂ ಇಯರ್ಸ್ ಬೇಕು ಫೈವ್ ಇಯರ್ಸ್ ಬ್ಯಾಕು ಟೆನ್ ಇಯರ್ಸ್ ಬ್ಯಾಕ್ ಯಾವಾಗ ಕರೆದಿದ್ರು ಗೊತ್ತಾ ಅವಾಗ ಅಪ್ಲಿಕೇಶನ್ ಹಾಕಿ ಇದು ಅಲಾಟ್ ಆಗಿರೋದು ಅವ್ರಿಗೆ ಯಾವ ಪ್ರೈಸ್ ಅಲಾಟ್ ಆಗಿದೆ ಐ ಆಮ್ ನಾಟ್ ಶ್ಯೋರ್ ರೈಟ್ ನಾವು ಇಟ್ಸ್ ಒನ್ ಸಿ ಆರ್ ನೀವು ಅಲ್ಲಿ ಹೋದಾಗ ಅದನ್ನು ಕೇಳಿ ನೀವು ಯಾವಾಗ ಅಲಾಟ್ ಮಾಡಿದ್ರಿ ಯಾವಾಗ ಸ್ಟಾರ್ಟ್ ಆಗಿದೆ ಯಾವಾಗ ಅವರಿಗೆ ಕೊಟ್ಟಿದ್ದೀರ ಯಾವ ಪ್ರೈಸ್ಗೆ ಕೊಟ್ಟಿದ್ದೀರಾ ಸೊ ದಟ್ ನೀವು ಅವಾಗ ಯಾವ ಪ್ರೈಸ್ ಇತ್ತು ಫಾರ್ ಎಕ್ಸಾಂಪಲ್ ಅವಾಗೆಲ್ಲ ಒಂದು ಐವತ್ತು ಸಾವಿರನ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಇತ್ತು ಈಗ ಅವರೇ ಒಂದು ಕೋಟಿಗೆ ಮಾರ್ತಾ ಇದ್ದಾರೆ ಅಂದರೆ ಯು ಕೆನ್ ಆಲ್ಸೋ ಸಿ ಹೌ ಥಿಂಗ್ಸ್ ಆರ್ ಡೆವಲಪಿಂಗ್ ಇನ್ ಟರ್ಮ್ಸ್ ಆಫ್ ಮಾನಿಟ್ರಿ ಅದನ್ನು ಕೂಡ ನೀವು ಕ್ರಾಸ್ ಚೆಕ್ ಮಾಡ್ಬೋದು ರಿಸರ್ವ್ಡ್ ಯಾವುದು ಇನ್ನೂ ಯಾರೂ ಮಾಡಿಲ್ಲ ವಾಟ್ ಎವರ್ ಇಟ್ ಇಸ್ ಇನ್ ಓ ರಿಸರ್ವ್ಡ್ ಆಲ್ರೆಡಿ ಟೂ ಫೋರ್ ಸಿಕ್ಸ್ ರಿಸರ್ವ್ಡ್ ಅಂದರೆ ಮೋಸ್ಟ್ಲಿ ಇವತ್ತು ಯಾರಾದರೂ ಬುಕ್ ಮಾಡಿರ್ತಾರೆ ರಿಜಿಸ್ಟರ್ ಮಾಡಿರ್ತಾರೆ ಅವರಿಗೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಫಾರ್ಟಿ ಏಯ್ಟ್ ಅವರ್ಸ್ ಒಂದು ಥ್ರೆಶ್ ಹೋಲ್ಡ್ ಕೊಡುತ್ತೆ ಸಿಸ್ಟಮು ಅಷ್ಟೊಳಗಡೆ ಅವರು ಪೇಮೆಂಟ್ ಮಾಡಿದ್ರೆ ಅದು ಇಟ್ ವಿಲ್ ಬಿ ಟರ್ನ್ಡ್ ಆಸ್ ಅ ಬುಕ್ಡ್ ಇಲ್ಲಾಂದರೆ ಇಟ್ ಇಲ್ ಬ್ಯಾಕ್ ಟು ಗ್ರೀನ್ ಆ ಥರ ಆಗುತ್ತೆ ಸೊ ಇಷ್ಟು ಸೈಟ್ ಇದೆ ಯಾವ ಫೇಸಿಂಗ್ ಇದೆ ಏನು ಡೀಟೇಲ್ಸ್ ಇಲ್ಲಿಲ್ಲ ಇದನ್ನು ಪ್ರಿಂಟ್ಔಟ್ ತೊಗೊಳ್ಳಿ ಎಲ್ಲ ಬರ್ಕೊಂಡೋಗಿ ಯಾವ್ಯಾವ ಫ್ಲೋರಲ್ಲಿ ಯಾವ್ಯಾವ ನಂಬರ್ ಇದೆ ಅಲ್ಲಿ ಸರ್ಟನ್ಲಿ ಬಿ ಡಿ ಎ ಡಿಪಾರ್ಟ್ಮೆಂಟ್ದವ್ರು ಯಾರಾದರೂ ಇದ್ದೇ ಇರ್ತಾರೆ ಅವ್ರನ್ನೆಲ್ಲ ನೋಡಿಬಿಟ್ಟು ಅವ್ರ ಹತ್ರ ನೀವು ಹೆಲ್ಪ್ ತೊಗೊಂಡು ಮನೆ ಫಸ್ಟೋಗಿ ವಿಸಿಟ್ ಮಾಡ್ಕೊಳ್ಳಿ ಆಮೇಲೆ ಏನೇ ಕ್ವಶನ್ ಇದ್ರೂ ಆಫ್ಟರ್ ಇಫ್ ದಿಸ್ ವಿಡಿಯೋ ಎನಿ ಡೌಟ್ಸ್ ಎವ್ರಿಥಿಂಗ್ ಮೇಕ್ ಅ ನೋಟ್ ವಿಸಿಟ್ ವಿಸಿಟ್ ಮಾಡಿದ್ಮೇಲೆ ನಿಮಗೆ ಇನ್ನೂ ಹಂಡ್ರೆಡ್ ಕ್ವಶನ್ಸ್ ಬರುತ್ತೆ ಮೇಕ್ ಅ ಲಿಸ್ಟ್ ಎವ್ರಿ ಡೇ ಬಿ ಡಿ ಎ ಆಫ್ಟರ್ ತ್ರೀ ಓ ಕ್ಲಾಕ್ ಕಸ್ಟಮರ್ ಕನ್ಸೂಮ್ ಐ ಮೀನ್ ಓಪನ್ ಫೋರಮ್ ಫಾರ್ ಎಲ್ಲ ಇದೆ ನೀವು ಬಿ ಡಿ ಎಗೆ ಹೋಗಿ ಮೂರು ಗಂಟೆ ಮೇಲೆ ಸ್ವಲ್ಪ ಟೈಮ್ ಮಾಡಿಕೊಂಡು ಚಂದ್ರಲ್ಲಿ ಹೊಡೆದು ಕೇಸ್ ವರ್ಕರ್ ಯಾರು ಅಲ್ಲಿ ತೋರಿಸ್ತಾರೆ ಅಲ್ಲ ಹತ್ರ ಹೋಗಿ ನಿಮಗೆಲ್ಲ ಕ್ವಶನ್ ಅವ್ರಿಗೆ ಶೂಟ್ ಮಾಡಿ ಕ್ಲಾರಿಫಿಕೇಷನ್ ತೊಗೊಳ್ಳಿ ದೆನ್ ಇಫ್ ಯು ಆರ್ ಕಂಫರ್ಟಬಲ್ ಡಿಸ್ಕಸ್ ವಿತ್ ಫ್ಯಾಮಿಲಿ ಆ್ಯಂಡ್ ಬುಕೆ ಅವ್ರ ಬುಕ್ಕಿಂಗ್ ಇಸ್ ವೆರಿ ಸಿಂಪಲ್ ಝೊಮ್ಯಾಟೋಲಿ ಹೆಂಗೆ ನಾವು ಬಿರಿಯಾನಿ ಸೆಲೆಕ್ಟ್ ಮಾಡಿ ಬುಕ್ ಮಾಡ್ತೀವಲ್ಲ ಇಟ್ ಇಸ್ ಸೋ ಈಸಿ ಇನ್ ಡೇಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಸ್ಟಮ್ನ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನಾನು ಐ ವಿಲ್ ಬುಕ್ ಟೆಂತ್ ಫ್ಲೋರ್ ಸೈಟ್ ನಂಬರ್ ಒನ್ ಜೀರೋ ಒನ್ ಟೆನ್ ಫ್ಲೋರ್ ಟೆಂಟಿಟಿವ್ ಏರಿಯಾ ಹಾಕಿಲ್ಲ ಟೆಂಟಿಟಿವ್ ಕಾಸ್ಟ್ ಒನ್ ಆರ್ ಸಿಕ್ಸ್ ಲ್ಯಾಕ್ ಫಿಫ್ಟ್ ಆರು ಲಕ್ಷ ಓಕೆ ಒಂದು ಕೋಟಿ ಆರು ಲಕ್ಷದ ಐವತ್ತು ಸಾವಿರ ಇದೆ ಅಪ್ಲಿಕೇಶನ್ ಮನಿ ಯಾ ಇನ್ ಕೇಸ್ ನೀವು ಇದು ಬುಕ್ ಮಾಡಬೇಕಂದ್ರೆ ಗೈಸ್ ರಿಮೆಂಬರ್ ಐದು ಸಾವಿರ ಹತ್ತು ಸಾವಿರ ಒಂದು ಲಕ್ಷಕ್ಕೆ ಬುಕ್ ಆಗಲ್ಲ ಇದು ಮಿನಿಮಮ್ ಬುಕ್ಕಿಂಗ್ ಅಪ್ಲಿಕೇಶನ್ ಮನಿ ಮಿನಿಮಮ್ ಟೆನ್ ಪರ್ಸೆಂಟ್ ಅಂದರೆ ಹನ್ನೆರಡು ಲಕ್ಷ ಕೊಡಲೇಬೇಕು ಹನ್ನೆರಡು ಲಕ್ಷದ ನಲ್ವತ್ತೆಂಟು ಸಾವಿರ ಇರುತ್ತೆ ಇನ್ ಕೇಸ್ ನೀವು ಕೆಟಗರಿಲಿ ಬಂದರೆ ಅದರಲ್ಲಿ ಸ್ವಲ್ಪ ಕನ್ಸೆಷನ್ ಇದೆ ಐದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಬಿಟ್ಟು ಬುಕ್ ಮಾಡ್ಬೋದು ಐ ಥಿಂಕ್ ಇದು ಬುಕ್ಕಿಂಗ್ ಕನ್ಸೆಷನ್ ಅಂತ ನಾನು ಡಿಸ್ಕೌಂಟ್ ಏನು ಇರಲಿಕ್ಕಿಲ್ಲ ಸೊ ಈ ಥರ ನೀವು ಬುಕ್ ಮಾಡಬೇಕು ಫ್ಲಾಟ್ ಬುಕ್ಕಿಗೆ ಹೋದರೆ ಇಟ್ ಇಸ್ ವೆರಿ ಸಿಂಪಲ್ ಮತ್ತೆ ಅದೇ ಇನ್ಫಾರ್ಮೇಷನು ಅದೇ ಡೀಟೇಲ್ಸು ಕ್ರಾಸ್ ವೆರಿಫೈ ಮಾಡಿ ಕ್ರಾಸ್ ಚೆಕ್ ಮಾಡಿ ಕಂಟಿನ್ಯೂ ಟು ಬುಕ್ ಹೋಗಿ ನೇಮ್ ಇಮೇಲ್ ಐ ಡಿ ಫಾದರ್ ನೇಮ್ ಡೇಟ್ ಆಫ್ ಬರ್ತ್ ಆಧಾರ್ ಪಿನ್ ಕೋಡ್ ಕೆಲವೊಂದು ಡಾಕ್ಯುಮೆಂಟ್ಸು ಆಧಾರ್ ಪ್ಯಾನ್ ಕಾರ್ಡು ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ ಕೇಸ್ ನೀವು ಕೆಟಗರಿಲಿ ಹಾಕ್ತಾ ಇದ್ರೆ ಡೊಮಿಷಿಯಲ್ ಸರ್ಟಿಫಿಕೇಟ್ ಇಟ್ಸ್ ವೆರಿ ಡೊಮಿಷಿಯಲ್ ಸರ್ಟಿಫಿಕೇಟ್ ಗೂಗಲಲ್ಲಿ ನೋಡಿ ಏನಂತ ಹೇಳಿ ನಿಮಗೆ ಲಾಯರ್ ನೋಟ್ರಿ ಮಾಡಿ ಕೊಟ್ಬಿಡ್ತಾರೆ ಡೊಮಿಷನ್ ಸರ್ಟಿಫಿಕೇಟ್ ಇಲ್ಲ ತಹಸೀಲ್ದಾರ್ ಆಫೀಸ್ ಲೋಕ ಅದ್ರಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ದರೂ ಇರುತ್ತೆ ಡೊಮಿಷನ್ ಸರ್ಟಿಫಿಕೇಟ್ಸ್ ಕಾಮನ್ ಎಲ್ಲ ಇಟ್ಕೊಂಡಿರ್ತಾರೆ ಅದನ್ನೆಲ್ಲ ನೀವು ಲೋಡ್ ಮಾಡಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೇಜನ್ನೇ ಪೇಮೆಂಟ್ ಇರುತ್ತೆ ಅದು ಯಾವ್ಯಾವ ಪೇಮೆಂಟ್ ಆಪ್ಷನ್ ಇದೆ ಯು ಪಿ ಐ ಆಗಲಿ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇಲ್ಲಾಂದರೆ ಇನ್ವಾಯ್ಸ್ ರೇಸ್ಮೆಂಟು ನೀವು ಬ್ಯಾಂಕಿಗೆ ಹೋಗಿ ಅರ್ಟಿಜೆಸ್ಟ್ ಮಾಡೋದಾಗಲಿ ಈ ಎಲ್ಲ ಪೇಮೆಂಟ್ಸ್ ಇರುತ್ತೆ ಅದನ್ನು ತಕ್ಕನಾಗಿ ನೀವು ಒಂದು ಸಲ ಕ್ರಾಸ್ ವೆರಿಫೈ ಮಾಡಿ ಯು ಕ್ಯಾನ್ ಡೂ ದಾಟ್ ಸೊ ಇದು ಬಂದ್ಬಿಟ್ಟು ಬಿ ಡಿ ಎ ಎಕ್ಸಿಸ್ಟಿಂಗ್ ಫ್ಲ್ಯಾಟಲ್ಲಿ ಇರುವಂತಹ ಸೈಟ್ಗಳ ಮಾರಾಟದ ಬಗ್ಗೆ ಮಾಹಿತಿ ಹೋಪ್ ಯು ಲೈಕ್ ದ ವಿಡಿಯೋ ಸಿಮಿಲರ್ ಕಂಟೆಂಟ್ಗೆ ಇಲ್ಲಿವರೆಗೂ ವಾಚ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ನೆಕ್ಸ್ಟ್ ವೀಡಿಯೋ ಮತ್ತೊಂದು ಲೊಕೇಶನ್ನಲ್ಲಿ ಕ್ವಿಕ್ ಆಗಿ ಬರ್ತೀನಿ ವಿತ್ ಇನ್ ಅ ಡೇ ಆರ್ಡ್ರ್ ಆನ್ ದ್ಯಾಟ್ ನಾಟ್ ಐ ಮೋನ್ ಕ್ಲೋಸ್ ಕ್ಲೋಸೆಸ್ಟ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗುಡ್ ನೈಟ್